ಇನ್ನು ಬೆಳಗಾವಿಯಲ್ಲಿ ಗಣೇಶನನ್ನ ಕೂರಿಸೋದು ಅಂದ್ರೆ ಗಣೇಶನನ್ನ ನೋಡೋದೇ ಒಂದ್ ರೀತಿ ಹಬ್ಬ ತರ ಇರುತ್ತೆ. ಬೇರೆ ಬೇರೆ ಜಾಗಗಳಿಂದ ಬೇರೆ ಬೇರೆ ಊರುಗಳಿಂದ ಗಣೇಶನನ್ನ ನೋಡೋದಕ್ಕೆ ಅಂತ ಬೆಳಗಾವಿಗೆ ಜನ ಜಮಾಯಿಸ್ತಾರೆ. ಇನ್ನು ಇವತ್ತು ಗಣೇಶ ವಿಸರ್ಜನಾ ಕಾರ್ಯಕ್ರಮ ಏರ್ಪಡಿಸಲಾಗ್ತಾ ಇದ್ದು ಗಣೇಶನನ್ನ ನೋಡೋದಕ್ಕೆ ಸಾಕಷ್ಟು ಜನ ಸೇರುವ ನಿರೀಕ್ಷೆ ಇದೆ. ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗುತ್ತೆ ಅಂತ ಯಡಾರ್ ಅವರು ಹೇಳಿದ್ದಾರೆ. ಬೆಳಗಾವಿಯ ಪೊಲೀಸ್ ಕಮಿಷನರ್ ಯಡಾರ್ ಅವರು ಹೇಳೋ ಪ್ರಕಾರ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗ್ತಾ ಇದೆ. ಸಾಕಷ್ಟು ಜನ ಜಮಾಯಿಸುವಂತಹ ನಿರೀಕ್ಷೆ ಇದ್ದು ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಲಾಗ್ತಾ ಇದೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈವರೆಗೆ ನಮ್ಮಲ್ಲಿ ವರ್ಗದಿಂದ 4 ಎಸ್ಪಿ ರ್ಯಾಂಕ್ ಆಫೀಸರ್ಸ್ ಬಂದಿದ್ದಾರೆ ಮತ್ತೆ ನಮ್ಮಲ್ಲಿ 3 ವರದಿ ಇದ್ರೆ ಸೊ ಅದಕ್ಕೆ ಎಲ್ಲ ಸೇರಿ ಮತ್ತೆ 7 ಎಸ್ಪಿ ರ್ಯಾಂಕ್ ಆಫೀಸರ್ಸ್ ಬಂದೋಬಸ್ತ್ನಲ್ಲಿ ಇರ್ತಾರೆ. ಈಗ ಡಿವೈ ಎಸ್ ಪಿ ಹೊರಗಡೆಯಿಂದ ಬಂದವರು 26 ಇದ್ದಾರೆ ಮತ್ತೆ ಲೋಕಲಿಂದ 5 ಎಸ್ ಪಿ ಸಿಗ್ತಾರೆ. ಸೊ ಟೋಟಲ್ ಇಸ್ 31. ಈಗ ಪಿ ಐ ಆಫೀಸರ್ಸ್ ರ್ಯಾಂಕ್ದಲ್ಲಿ ಹೊರಗಡೆಯಿಂದ 89 ಇನ್ಸ್ಪೆಕ್ಟರ್ಸ್ ಬಂದಿದ್ದಾರೆ ಮತ್ತು ಲೋಕಲ್ 20 ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಸೊ ಇದರಲ್ಲಿ ಟೋಟಲ್ 109 ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಆ ಜೊತೆಗೆ ಮತ್ತೆ ಪಿ ಎಸ್ ಐ ರ್ಯಾಂಕ್ದಲ್ಲಿ ಹೊರಗಡೆ ಮತ್ತು ಲೋಕಲ್ ಸೇರಿ ಟೋಟಲ್ 130 ಪಿ ಎಸ್ ಐ ರ್ಯಾಂಕ್ ಆಫೀಸರ್ಸ್. ಎಚ್ ಸಿ ಪಿ ಸಿ ಸೇರಿ ಲೋಕಲ್ ಮತ್ತು ಹೊರಗಡೆಯಿಂದ ಬಂದವರು ವಿ ಹ್ಯಾವ್ ಟೋಟಲ್ ಫಾರ್ ಅವರ್ 3200 ಎಚ್ ಸಿ ಪಿ ಸಿ ಮತ್ತು 562 ಹೋಮ್ ಗಾರ್ಡ್ಸ್ ಈಗ ನಮ್ಮಲ್ಲಿ ಬಂದಿದ್ದಾರೆ. ಎಲ್ಲದೆ ಕೆ ಎಸ್ ಎಫ್ ಟಿ ಪ್ಲಟೂನ್ಸ್ ಅದಕ್ಕೆ ನಮ್ಮಲ್ಲಿ 8 ಪ್ಲಟೂನ್ಸ್ ಇದಾವೆ. ಸೊ ಇದು ಎಲ್ಲ ಮ್ಯಾನ್ ಪವರ್ ಬಗ್ಗೆ ಇದು ನಮ್ಮ ಪ್ರಿಪ್ರೇಷನ್ ಇದೆ. ಇದು ಬಿಟ್ಟು ಮತ್ತು ನಾವು ಭಾಳ ಮುಂಚೆಯಿಂದ ನಾವು ಅಡ್ವಾನ್ಸ್ ಪ್ರಿಪ್ರೇಷನ್ ನಾವು ಮಾಡಿದ್ದೀವಿ. ಒಂದು ಲಾಸ್ಟ್ 10 ಡೇಸ್ ನಾವು ಎಲ್ಲ ಸಿಟಿ 100% ಎಲ್ಲ ಏರಿಯಾಗೆ ನಾವು ಕವರ್ ಮಾಡಿದ್ವಿ. ರೂಟ್ ಮಾರ್ಚ್ ನಾವು ಸಕಾಶ್ ರೂಟ್ ಮಾರ್ಚ್ ನಾವು ಮಾಡಿದ್ವಿ ಮತ್ತು ಫುಟ್ ಪೆಟ್ರೋಲಿಂಗ್ ಒಂದು ಲಾಸ್ಟ್ 2 ಮಂತ್ಸ್ ನಾವು